ಬಿಫೋರ್ ಜಾ ಎಫೆಕ್ಟ್ಗೆ ಉಚ್ಚಿಲ ಕಡಲ ತೀರ ಪ್ರಕ್ಷುಬ್ಧಗೊಂಡಿದೆ. ಬೀಚ್ ರೆಸಾರ್ಟ್ಗಳಲ್ಲೂ ಪ್ರವಾಸಿಗರ ಸಂಖ್ಯೆ ಇಳಿಮುಖ ಆಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ರೆಸಾರ್ಟ್ನ ಸಿಬ್ಬಂದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೀಚ್ ಹೌಸ್ ಹಾಗೂ ಮನೆಗಳಲ್ಲೂ ಕೂಡ ಜನರಿಗೆ ಆತಂಕ ಇದೆ. ಮಧ್ಯಾಹ್ನದ ಬಳಿಕ ರಾತ್ರಿಯ ವೇಳೆ ಅಲೆಗಳ ಅಬ್ಬರ ಜಾಸ್ತಿ ಆಗುತ್ತೆ, ಹಾಗಾಗಿ ಭಯದಲ್ಲಿ ಪ್ರವಾಸಿಗರಿದ್ದಾರೆ. ಈ ಭಾಗಕ್ಕೆ ಪ್ರವಾಸಿಗರು ಬರ್ತಾ ಇಲ್ಲ ಅಂತ ಹೇಳ್ತಾರೆ ಅಲ್ಲಿನ ಸಿಬ್ಬಂದಿ. ಬಿಫೋರ್ ಜಾ ಎಫೆಕ್ಟ್ಗೆ ಕಡಲ ತೀರ, ಉಚ್ಚಿಲ ಕಡಲ ತೀರ ಪ್ರಕ್ಷುಬ್ಧಗೊಂಡಿದೆ. ಒಂದು ಕಡೆ ಅಲ್ಲಿನ ನಿವಾಸಿಗಳು ಅಂದರೆ ಜನ ಏನು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ, ಮತ್ತೊಂದು ಕಡೆ ಭಯದಿಂದ ಪ್ರವಾಸಿಗರೂ ಕೂಡ ಬೀಚ್ ರೆಸಾರ್ಟ್ಗೆ ಬರೋದಕ್ಕೆ ಹಿಮ್ಮುಖ ಅಂದರೆ ಮನಸ್ಸು ಮಾಡ್ತಾ ಇಲ್ಲ. ಪ್ರವಾಸಿಗರ ಸಂಖ್ಯೆಯಲ್ಲಿ ಇಳಿಮುಖ ಆಗಿದೆ. ಕರಾವಳಿಗೂ ಕೂಡ ಬಿಫರ್ಜಾಯ್ ಚಂಡಮಾರುತದ ಎಫೆಕ್ಟ್ ತಟ್ಟಿರುವಂಥದ್ದು. ಪ್ರಮುಖವಾಗಿ ಗುಜರಾತ್ ಕಡಲ ತೀರಕ್ಕೆ ಮುಂದಿನ 48 ಗಂಟೆಗಳಲ್ಲಿ ಬಿಫರ್ಜಾಯ್ ಚಂಡಮಾರುತ ತಟ್ಟಬಹುದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಉಚ್ಚಿಲದ ಕಡಲ ತೀರ, ಮಂಗಳೂರಿನ ಉಚ್ಚಿಲ ಮತ್ತು ಸೋಮೇಶ್ವರ ಬಟಪಾಡಿ ಕಡಲ ತೀರ ಏನಿದೆ ಇಲ್ಲಿ ಅಲೆಗಳ ಅಬ್ಬರ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲೆಗಳ ಅಬ್ಬರವನ್ನು ಕಾಣಬಹುದು. ಯಾಕಂದರೆ ಈಗಾಗಲೇ ಅಲ್ಲಿ ಕಲ್ಲುಗಳನ್ನು ಹಾಕಿದ್ದಾರೆ, ಕಲ್ಲುಗಳನ್ನು ಹಾಕಿ ರಕ್ಷಣೆ ಮಾಡುವಂಥ ಕೆಲಸಗಳಾಗಿದೆ. ನಾನೀಗ ಒಂದು ರೆಸಾರ್ಟ್ನ ಏನು ಗೋಪುರ ಏನಿದೆ ಅದರ ಮೇಲ್ಭಾಗದಿಂದ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಒಟ್ಟು ಸುಮಾರು ಕಿಲೋಮೀಟರ್ಗಳಷ್ಟು ಇಲ್ಲಿ ಕಲ್ಲುಗಳನ್ನು ಹಾಕಲಾಗಿದ್ರೂ ಕೂಡ ಅಲೆಗಳ ಅಬ್ಬರ ಜೋರಾಗಿದೆ. ಅದರ ಪರಿಣಾಮವಾಗಿ ಅನೇಕ ಮನೆಗಳಿಗೆ ಅದರ ಎಫೆಕ್ಟ್ ತಟ್ಟಿದೆ. ಅದರ ಜೊತೆಗೆ ಇನ್ನೂ ಕೂಡ ಸಾಕಷ್ಟು ರಕ್ಕಸ ಗಾತ್ರದ ಅಲೆಗಳು ಈ ಭಾಗಕ್ಕೆ ಬರ್ತಾ ಇರುವಂಥದ್ದು, ಈ ಭಾಗದಲ್ಲಿ ತಟ್ತಾ ಇರುವಂಥದ್ದು. ಹಾಗಾಗಿ ಈ ಭಾಗದ ಜನ ಕೂಡ ಸಾಕಷ್ಟು ಆತಂಕಿತರಾಗಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಇಲ್ಲಿ ಸಮಸ್ಯೆ ಇರುವಂಥದ್ದು. ಒಟ್ಟು ಈ ಭಾಗದಲ್ಲಿ ಅನೇಕ ರೆಸಾರ್ಟ್ಗಳಿವೆ, ಅನೇಕ ಟೂರಿಸ್ಟ್ ಸ್ಪಾಟ್ ಅಂತ ಇದನ್ನು ಕರೆಸ್ಕೊಳ್ಳಾಗ್ತಾ ಇದೆ. ಹಾಗಾಗಿ ಇಲ್ಲಿ ಅನೇಕ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ, ಆದರೆ ಈಗ ಪ್ರವಾಸಿಗರು ಈ ಭಾಗಕ್ಕೆ ಬರ್ತಾ ಇಲ್ಲ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಸ್ಥಳೀಯರಿದ್ದಾರೆ, ಅವ್ರ ಜೊತೆ ನಾನು ಮಾತನಾಡ್ತೀನಿ ಅವ್ರಿಗೆ ಯಾವ ರೀತಿ ಸಮಸ್ಯೆ ಆಗಿದೆ ಅನ್ನುವಂಥದ್ದು. ಸರ್, ಈಗ ಕಡಲಿನ ಅಲೆಗಳ ಅಬ್ಬರ ಜೋರಾಗಿದೆ, ಬಿಫೋರ್ ಜಾಯ್ನ ಆತಂಕ ಕೂಡ ಇರುವಂಥದ್ದು, ನಿಮ್ಗೆ ಹೇಗಿದೆ ಸರ್ ಇಲ್ಲಿ ಪರಿಸ್ಥಿತಿ? ಸರ್, ತುಂಬ ತೊಂದರೆ ಆಗಿದೆ ಸರ್, ಈ ಕಡೆಯಿಂದ ಬರಲಿಕ್ಕೆಲ್ಲ ಆಗೋದಿಲ್ಲ. ಸಮುದ್ರದ ಅಲೆಗಳು ತುಂಬ ಜೋರಾಗಿ ಬಡಿತಾ ಉಂಟು. ತುಂಬ ನಾವು ತುಂಬ ದುಃಖದಲ್ಲಿ ಅಂದರೆ ಹೆದರಿಕೆಯಿಂದ ವಾಸಿಸುವಂಥ ಪರಿಸ್ಥಿತಿ ಇಲ್ಲಿ ಆಗಿದೆ ಸರ್. ಅಂದರೆ ರಾತ್ರಿಯೆಲ್ಲ ಹೇಗಿರುತ್ತೆ ಸರ್? ರಾತ್ರಿಯೆಲ್ಲ ಸಂಜೆ ಆದಮೇಲೆ ಇದಕ್ಕಿಂತ ಜೋರಾಗಿರ್ತದೆ. ಸಮುದ್ರ ತುಂಬ ಜೋರಾಗಿರ್ತದೆ, ಅಲೆಗಳು ಮಳಗಲಿಕ್ಕೆ ತುಂಬ ಜನಕ್ಕೆ ಹೆದರಿಕೆ ಆಗ್ತಾ ಉಂಟು. ತುಂಬ ಮನೆಗಳುಂಟು ಇಲ್ಲಿ. ಏನಾದರೂ ಒಂದು ವ್ಯವಸ್ಥೆ ಇದಕ್ಕೆ ಮಾಡಬೇಕಂತ ನಾನು ಕೇಳಿಕೊಳ್ತಿದ್ದೇನೆ. ರೆಸಾರ್ಟ್ಗಳೆಲ್ಲ ಇದೆ ತುಂಬ ಇಲ್ಲಿ ಟೂರಿಸ್ಟ್ಗಳೆಲ್ಲ ಬರುವಂಥದ್ದು. ಈಗ ಪ್ರವಾಸಿಗರೇನಾದ್ರು ಬರ್ತಾ ಇದ್ದಾರೆ? ಸದಾ ಕಡಿಮೆ ಆಗಿದೆ ಸರ್. ಹೌದು, ಪ್ರವಾಸ ತುಂಬ ಕಡಿಮೆ ಆಗಿದೆ. ಬರ್ತಾ ಉಂಟು, ಆದರೂ ಅಷ್ಟೇನಿಲ್ಲ. ಅಂದರೆ ಹೆದರಿಕೆ ಸಮುದ್ರ ತುಂಬ ಇದುಂಟಲ್ಲ ಹಾಗೆ. ಈಗ ಮುನ್ನೆಚ್ಚರಿಕೆ ಕ್ರಮಗಳನ್ನೆಲ್ಲಾದರೂ ಜಿಲ್ಲಾಡಳಿತ ತೆಗೆದುಕೊಂಡಿದೆ ಇಲ್ಲಿ? ಆದರೂ ಈಗ ರೀಸೆಂಟಲ್ಲಿ ಸ್ವಲ್ಪ ಕೆಲಸ ನಡೀತಾ ಉಂಟು, ಕಲ್ಲು ಹಾಕ್ತಾ ಇದ್ದಾರೆ. ಆದರೆ ಈ ಅಲೆಗಳು ಜಾಸ್ತಿ ಇರುವುದರಿಂದ ಅಷ್ಟು ಜೋರಾಗಿ ನಡೀತಾ ಇಲ್ಲ ಕೆಲಸ. ಹೌದು, ಕಲ್ಲುಗಳೆಲ್ಲ ಹಾಕಿದರೆ ಈ ಅಲೆಗಳೆಲ್ಲ ನಿಲ್ಲುತ್ತಾ? ಅಂದರೆ ಸಾಧಾರಣ ನಿಲ್ಲುತ್ತದೆ, ಅದು ದೊಡ್ಡ ದೊಡ್ಡ ಅಲೆಗಳು ಬಂದರೆ ನಿಲ್ಲಕ್ಕಿಲ್ಲ. ಹೌದು, ಒಟ್ಟಿಗೆ ಯಾರಾದರೂ ಅಧಿಕಾರಿಗಳು ಅಥವಾ ಯಾರಾದರೂ ಜನಪ್ರತಿನಿಧಿಗಳು ಏನಾದರೂ ಬಂದಿದ್ರಾ ಇಲ್ಲಿನ ಜನರನ್ನು ಮಾತನಾಡಿಸ ಬಂದಿದ್ದರು ಸರ್? ಉಸ್ತುವಾರಿ ಸಚಿವರು ಅವರೆಲ್ಲ ಬಂದಿದ್ದರು ಮೊನ್ನೆ ಇಲ್ಲಿ, ಎಲ್ಲ ಮಾತಾಡಿಕೊಂಡು ಹೋಗಿದ್ದಾರೆ. ಹೌದು, ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಏನಾದರೂ ಆಗ್ಬೋದು? ಶಾಶ್ವತ ಪರಿಹಾರ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಹೌದು, ಈಗ ನಿಮಗೇನಾದರೂ ಇಲ್ಲಿ ಸ್ಥಳೀಯ ಜನರಿಗೆ ಏನಾದರೂ ಶಿಫ್ಟ್ ಆಗಲಿಕ್ಕೆ ಹೇಳಿದ್ದಾರೆ, ಅದು ಜೋರಾಗಬಹುದು? ಅದು ಹಾಗೇನು ಮುನ್ನೆಚ್ಚರಿಕೆ ಕೊಡಲಿಲ್ಲ, ಹೇಳ್ತಾ ಇದ್ದಾರೆ ಈಗ ತೊಂದರೆ ಉಂಟು ಅಂತ, ಗಾಳಿ ಮಳೆ ಮತ್ತು ಕಡಲ ಸಮುದ್ರ ಅಬ್ಬರ ಜಾಸ್ತಿ ಆಗ್ಬೋದು ಅಂತ. ಹೌದು, ಓಕೆ. ಎಸ್, ಇದಿಷ್ಟು ಇಲ್ಲಿನ ಸ್ಥಳೀಯರ ಮತ್ತು ಒಟ್ಟಾರೆಗೇನೆಂದರೆ ಗಾಳಿ ಅಬ್ಬರ ಜೋರಾಗ್ತಾ ಇದೆ. 48 ಗಂಟೆಗಳಲ್ಲಿ ಬಿಫರ್ಜಾಯ್ನ ಅಬ್ಬರ ಕರಾವಳಿ ಭಾಗಕ್ಕೂ ಕೂಡ ತಟ್ಟಬಹುದು. ಆ ಕಾರಣದಿಂದಾಗಿ ಇಲ್ಲಿ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು ಮತ್ತು ಸೂಚನೆಗಳನ್ನು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.